ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್ ಇಂದಿನ ವಿಶೇಷವಾದಂತಹ ಸಂಚಿಕೆ ಏನು ಅಂತಂದರೆ ನಾವು ಶಿವನ್ನ ಯಾವ್ಯಾವ ರೂಪದಲ್ಲಿ ಕಾಣ್ತೀವೋ ನಮ್ಮ ಮನೋಭಕ್ತಿ ಆದರೆ ಶಿವನ ವಾಸಸ್ಥಳಗಳು ಯಾವುವು ಆ ವಾಸಸ್ಥಳದಲ್ಲಿ ನಿಜಕ್ಕೂ ಶಿವನ ಶಕ್ತಿ ಇರುತ್ತಾ ಯಾವು ಯಾವ ಯಾವ ಜಾಗದಲ್ಲಿ ಶಿವ ಇರ್ತಾನೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ ಬಹಳಷ್ಟು ಜನ ಹೇಳ್ತಾರೆ ಹಿಮಾಲಯದಲ್ಲಿದ್ದಾನೆ ಶಿವ ಕೈಲಾಸ ಪರ್ವತದಲ್ಲಿದ್ದಾನೆ ಶಿವ ಹೌದು ಶಿವನಿಲ್ಲದ ಜಾಗವೇ ಇಲ್ಲ ಬಟ್ ಶಿವನಿಗೂ ಪ್ರಿಯವಾದಂಥ ಸ್ಥಳ ಅನ್ನೋದಿರುತ್ತಲ್ಲ ನಿಜ ಹಿಮಾಲಯದಲ್ಲಿ ಕೈಲಾಸ ಪರ್ವತದಲ್ಲಿ ಮಹಾನ್ ಸಿದ್ಧಿ ಸಾಧಕರ ಆತ್ಮಗಳು ಕೂಡಿ ಆಗಿರತಕ್ಕಂಥದ್ದೇ ಹಿಮಾಲಯ ಕೈಲಾಸ ಪರ್ವತದಲ್ಲಿ ಇವತ್ತಿಗೂ ಮಹಾ ಸಿದ್ಧಿ ಸಾಧಕರು ಅಘೋರಿ ನಾಗಾಸಾಧಗಳು ಶಿವನ ಬಹಳ ಪ್ರಿಯದಿಂದ ಪೂಜೆ ಮಾಡ್ತಕ್ಕಂಥ ಪ್ರತಿ ಆತ್ಮವೂ ಸಹ ಅಲ್ಲೇ ಗೋಚಾರ ಆಗತಕ್ಕಂಥದ್ದು ಹಾಗಾಗಿ ಇದಕ್ಕೆ ಬಹಳ ಪ್ರಸಿದ್ಧವಾದಂಥ ಸ್ಥಾನ ಮಾನಸಿಕಿದೆ ನಿಜ ಹಿಮಾಲಯ ಪರ್ವತ ಕೈಲಾಸ ಪರ್ವತ ಎಷ್ಟು ಪ್ರಿಯವಾದಂಥದ್ದು ಭಗವಂತ ಶಿವನಿಗೆ ಅಷ್ಟೇ ಪ್ರಿಯವಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನ ವಾಸಸ್ಥಳವಾಗಿರತಕ್ಕಂತಹ ಈ ಅರಳಿ ಮರ ಅತ್ಯದ್ಭುತ ಶಕ್ತಿ ಇರತಕ್ಕಂಥದ್ದು ನಮ್ಮೊಟ್ಟಿಗಿರ್ತಕ್ಕಂತಹ ಕೆಲವೊಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳಿಲ್ಲ ಅಂತಂದರೆ ಉಪಯೋಗ ಪಡ್ಕೊಳ್ಳಿಲ್ಲ ಅಂತಂದರೆ ನಿಜಕ್ಕೂ ನತದುಷ್ಟರಲ್ವೇ ನಿಜಕ್ಕೂ ನತದುಷ್ಟರೇ ದಯಮಾಡಿ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ಸಿಟಿಯಲ್ಲೂ ಸಹ ಅರಳಿ ಮರ ನಿಮಗೆ ಸಿಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನ ತ್ರಿಕಾಲ ತ್ರಿನೇತ್ರ ತ್ರಿಶಕ್ತಿ ತ್ರಿ ಆಯುಧ ಇರತಕ್ಕಂತಹ ಸ್ಥಳ ದಯಮಾಡಿ ಈ ಅರಳಿ ಮರವನ್ನು ಯಾರು ಒಂಬತ್ತು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆ ಹಾಕಿ ಪೂಜಿಸ್ತಾರೋ ಅವರ ಆಯುಷು ಆರೋಗ್ಯ ಸಂಪತ್ತು ಸಮೃದ್ಧಿ ಹೇಳಿಗೆ ಆಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರೂ ಜನ ಇರತಕ್ಕಂಥ ಪವಿತ್ರವಾದ ಸ್ಥಳ ಇದಕ್ಕಿಂತಹ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಿಮ್ಮ ಪ್ರದಕ್ಷಿಣೆಯಲ್ಲಿ ಎಲ್ಲವೂ ಸಿದ್ಧಿಯಾಗಲಿ ಒಳ್ಳೆಯದಾಗಲಿ ಎಲ್ಲವೂ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತೇಳಿ ಹೇಳಲಿಕ್ಕೆ ಅಂತ ಆ ಮರದ ಪೊಟ್ರೆಯ ಒಳಭಾಗದಲ್ಲಿ ಮಹಾನ್ ಸಿದ್ಧಿ ಸಾಧಕರ ಆತ್ಮ ಇರಿ ಆತ್ಮಗಳಿರುತ್ತೆ ಮಹಾನ್ ದೈವ ಭಕ್ತ ಅಘೋರಿ ನಾಗಾಸಾಧುಗಳಾಗ್ಬಹುದು ಮಹಾ ಋಷಿಗಳಾಗ್ಬಹುದು ಋಷಿಮಣಿಗಳಾಗ್ಬಹುದು ಆಧ್ಯಾತ್ಮಿಕ ಚಿಂತಕರ ಆತ್ಮವಾಗಬಹುದು ಅವುಗಳೆಲ್ಲ ಹುಡುಕತಕ್ಕಂಥ ಸ್ಥಳ ಇಂಥ ಅರಳಿ ಮರ ಈ ಅರಳಿ ಮರವನ್ನು ಯಾರು ಪೂಜಿಸಬೇಕು ಯಾವ ಯಾವ ಉದ್ದೇಶಕ್ಕೆ ಪೂಜಿಸಬೇಕು ತಿಳಿಸ್ತೇನೆ ನಿಮಗೆ ಲಗ್ನ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದಾದರೆ ಮೂರು ಪ್ರದಕ್ಷಿಣೆ ಹಾಕಿ ನಿಮ್ಮ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಬೇಕು ಎಂಬತಕ್ಕಂಥದ್ದಿದ್ದರೆ ಐದು ಪ್ರದಕ್ಷಿಣೆ ಹಾಕಿ ಆಸ್ತಿ ಜಮೀನು ವ್ಯವಹಾರ ಸಮೃದ್ಧಿ ಆಗಬೇಕು ಅನ್ನೋದಿತ್ತು ಏಳು ಪ್ರದಕ್ಷಿಣೆ ಹಾಕಿ ದಾಂಪತ್ಯ ಚೆನ್ನಾಗಿದ್ದು ಯಜಮಾನರಿಗೆ ಆರೋಗ್ಯ ಆಯುಷ್ ಕಂಟಕ ಬರಬಾರ್ದು ಅಂತಿದ್ದರೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ಈ ಪೂಜೆಗಳೆಲ್ಲ ಹೆಣ್ಣು ಮಕ್ಕಳೇ ಮಾಡೋದು ದಯಮಾಡಿ ಗಂಡು ಮಕ್ಕಳು ಸಹ ಮಾಡಿರಿ ಸಾತ್ವಿಕ ಮನೋಭಾವ ನಿಮ್ಮಲ್ಲೂ ಸ್ವಲ್ಪ ಬೆಳೀಲಿ ನಿಮ್ಮ ಮುಖದಲ್ಲೂ ಒಂದು ತೇಜಸ್ಸು ಕಳೆ ಚೈತನ್ಯ ಬರಲಿ ಭಗವಂತನ ಮಾರ್ಗಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಗೊತ್ತಾ ತಾಯಿಂದರೆ ದಯವಿಟ್ಟು ಹೆಣ್ಣು ಮಕ್ಕಳುಗಳೇ ನಾನು ಏನಂದರೆ ಶನಿವಾರ ಸಂಜೆಯ ವೇಳೆಯಲ್ಲಿ ಗೋಧುಳಿ ಸಮಯದಲ್ಲಿ ಈ ಅರಳಿ ಮರವನ್ನು ಪವಿತ್ರಗೊಳಿಸಿ ಅದನ್ನು ತೊಳೆದು ರಂಗೋಲೆ ಇಟ್ಟು ಬಿಳಿ ಹೂವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಯಾರು ಪೂಜಿಸ್ತಿರೋ ಅವರ ಮನೆಗೆ ಲಕ್ಷ್ಮಿ ಹರಿದು ಬರ್ತಾಳೆ ಯಾಕೆ ಗೊತ್ತಾ ಶನಿವಾರದ ದಿನ ಸಾಕ್ಷಾತ್ ಲಕ್ಷ್ಮಿ ಗೋಧುಳಿ ಸಮಯದಲ್ಲಿ ಅರಳಿ ಮರದಲ್ಲಿರ್ತೇನೆ ಎಂಬತಕ್ಕಂಥದ್ದು ವೇದಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇದು ದರಿದ್ರ ಲಕ್ಷ್ಮಿಗೂ ಐಶ್ವರ್ಯ ಲಕ್ಷ್ಮಿಗೂ ಒಂದಷ್ಟು ಮಾತುಗಳು ನಡೆದಾಗ ದರಿದ್ರ ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ ಅಂದರೆ ಲಕ್ಷ್ಮಿ ಶ್ರೀಲಕ್ಷ್ಮಿಯ ಅಕ್ಕ ದರಿದ್ರ ಲಕ್ಷ್ಮಿ ಹಾಗಾಗಿ ನೀವೆಲ್ಲದಕ್ಕೂ ಕಥಾ ಇದೆ ಅದರ ನಂತರ ಎಪಿಸೋಡಲ್ಲಿ ಹೇಳ್ತೇನೆ ನಾನು ನೀವುಗಳು ಸಂಜೆ ಗೋಧುಳಿ ಸಮಯದಲ್ಲಿ ಇದನ್ನು ಮನೋಭಕ್ತಿಯಿಂದ ಪೂಜೆ ಮಾಡಿ ಶನಿವಾರನೇ ಪೂಜೆ ಮಾಡಿ ನಿಮ್ಮ ದರಿದ್ರ ನಿವಾರಣೆ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅರಳಿ ಮರದಲ್ಲಿ ಅತ್ಯಾದ್ಭುತವಾದ ಶಕ್ತಿ ಇದೆ ದಯಮಾಡಿ ಪೂಜೆ ಮಾಡಿ ಸಕಲ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಕೆಲವರು ಸ್ನಾನ ಮಾಡದಿರ್ತಕ್ಕಂಥವರು ಆಚಾರ ವಿಚಾರಗಳಿಲ್ಲದೆ ಅವರೆಲ್ಲ ಬಂದಲ್ಲಿ ಕೂತ್ಕೊಂಡು ಏನೇನೋ ಕೆಲಸಗಳು ಮಾಡ್ತಿರ್ತಾರೆ ಧೂಮಪಾನ ಮಾಡ್ತಾರೆ ಮದ್ಯಪಾನಗಳು ಮಾಡ್ತಾರೆ ಅಸಹ್ಯವಾಗಿ ವರ್ತನೆಗಳನ್ನು ಮಾಡ್ತಾರೆ ಶುದ್ಧತೆ ಇಲ್ಲದೆ ಬಂದು ಕೂರ್ತಾರೆ ಇಂಥ ಕೆಲವು ಅಸಭ್ಯ ವರ್ತನೆಯಿಂದ ನಿಮ್ಮ ಮನೆಗೆ ನೀವೇ ದರಿದ್ರತನ ತರ್ದುಕೊಳ್ತೀರ ಹೊರತು ಬೇರೆ ಯಾರೂ ಅಲ್ಲ ದಯಮಾಡಿ ಈ ಅರಳಿ ಮರವನ್ನು ಭಕ್ತಿ ಭಾವದಿಂದ ಪೂಜಿಸಿ ಸತ್ಯವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಮೂರು ಶಕ್ತಿಗಳಿರತಕ್ಕಂಥ ಪವಿತ್ರ ಸ್ಥಳ ಅದು ಹೆಣ್ಣು ಮಕ್ಕಳು ತಪ್ಪದೆ ಇದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸಕಲ ಇಷ್ಟಾರ್ಥಗಳು ನಿಮಗೆ ಸಿದ್ಧಿಯಾಗಲಿ ನಿಮಗೆ ಶುಭವಾಗಲಿ ನಮಸ್ಕಾರ